ಆರೋಗ್ಯಕರವಾದ ರಾಗಿ ರೊಟ್ಟಿಗೆ ಈ ರೀತಿ ಥರ ಥರದ ಸೊಪ್ಪುಗಳನ್ನ ಹಾಕಿದರೆ ಇದು ಇನ್ನೂ ಆರೋಗ್ಯಕರವಾಗಿರುತ್ತೆ ಇನ್ನೂ ರುಚಿಕರವಾಗಿರುತ್ತೆ ರಾಗಿ ಹಿಟ್ಟಿಗಿಂತ ಎರಡು ಪ್ರಮಾಣದಷ್ಟು ಸೊಪ್ಪುಗಳನ್ನ ಹಾಕಿ ಈ ರೀತಿ ಹಿಟ್ಟನ್ನು ಕಲಿಸಿದರೆ ಈ ರೊಟ್ಟಿ ಎಲ್ಲಿಗಾಗುತ್ತೆ ರುಚಿಯಾಗಿರುತ್ತೆ ಇನ್ನೊಂದೇನು ಅಂದರೆ ಇದಕ್ಕೆ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ವಿಡಿಯೋ ನೋಡಿ ಈ ರೀತಿ ಕಮೆಂಟ್ ಮಾಡ್ತಾಯಿದ್ದೀರಾ ನನಗೊಂದು ತುಂಬ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮ ಬೆಂಬಲ ಸದಾ ಅಡುಗೆ ಸಾಧನದೊಂದಿಗೆ ಹೀಗೆ ಇರಲಿ ಅಂತ ಕೇಳ್ತಾ ನನ್ನ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತೀನಿ ಇವತ್ತು ರಾಗಿ ರೊಟ್ಟಿಗೆ ನಾನಿಲ್ಲಿ ಐದು ರೀತಿಯ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತೊಗೊಂಡಿರೋದು ಪಾಲಕ್ ಸೊಪ್ಪು ಒಂದು ಹಿರಿಯಷ್ಟು ಮೆಂತ್ಯ ಸೊಪ್ಪು ಒಂದು ಹಿರಿಯಷ್ಟು ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸಬ್ಸಿಗೆ ಸೊಪ್ಪು ಐದು ರೀತಿಯ ಸೊಪ್ಪನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಸೇರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುವಂಥ ಸೊಪ್ಪನ್ನು ಸೇರಿಸ್ಬೋದು ಇದೇ ಸೊಪ್ಪು ಅದೇ ಸೊಪ್ಪು ಅಂತೇನಿಲ್ಲ ಆದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ರೊಟ್ಟಿ ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ ಇದನ್ನು ಕಲಿಸ್ಬೇಕಾಗುತ್ತೆ ಅದನ್ನೇನು ಅಂತ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಆ ಪಾತ್ರೆಗೆ ಸೊಪ್ಪನ್ನೆಲ್ಲ ಹಾಕಿದ ಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು ಹಾಗೆ ಖಾರಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆನೂ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಈರುಳ್ಳಿ ಸೊಪ್ಪು ಎಲ್ಲ ಹಾಕಿದ ಮೇಲೆ ಇದನ್ನು ಒಂದು ನಿಮಿಷ ಕೈನಲ್ಲಿ ಈ ಥರ ಹಿಸ್ಕಿ ಹಿಸ್ಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಒಂದು ಏನಕ್ಕೆ ಅಂತಂದರೆ ರುಚಿ ಚೆನ್ನಾಗಿರುತ್ತೆ ಇನ್ನೊಂದು ಏನು ಅಂತಂದರೆ ಇದು ಚೆನ್ನಾಗಿ ನೀರು ಬಿಡುತ್ತೆ ಈಗ ಇದು ಎಷ್ಟು ನೀರು ಬಿಡುತ್ತೋ ಆಮೇಲೆ ರೊಟ್ಟಿ ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಹಿಟ್ಟನ್ನು ಹಾಕಿದರೂ ತೆಳ್ಳಗೆ ನಾವು ರೊಟ್ಟಿನ ತಟ್ಟಬಹುದು ಇಷ್ಟು ಸೊಪ್ಪಿಗೆ ಈರುಳ್ಳಿಗೆ ನಾನಿಲ್ಲಿ ಒಂದು ಲೋಟದಷ್ಟು ಅಂದರೆ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಮೊದಲೇ ಸೊಪ್ಪು ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಟಿದೆ ಅಲ್ವಾ ಆ ನೀರನ್ನು ಉಪಯೋಗಿಸೇ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಬೇಕು ಅಂದರೆ ನಾವು ಮುಂದೆ ನೀರನ್ನು ಹಾಕೋಬೋದು ತೆಳ್ಳಗಾಯಿತು ಅಂದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ಬೆರಳುಗಳನ್ನ ಉಪಯೋಗಿಸಿ ಹಿಸಿಕಿ ಹಿಸಿಕಿ ಚೆನ್ನಾಗಿ ಕಲಿಸಿದರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇದಕ್ಕೆ ಒಂದು ಲೈಟಾಗಿ ಒಗ್ಗರಣೆ ಸೇರಿಸೋಣ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಇನ್ನು ಚೆನ್ನಾಗಿ ಸಿಡಿಸೋಣ ಈಗ ಸಿಂಪಲ್ಲಾಗಿ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ನಾವು ರಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದರಿಂದ ಎರಡು ಉಪಯೋಗ ಒಂದು ರಾಗಿ ರೊಟ್ಟಿ ಒಣಗಲ್ಲ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೆಳ್ಬಳ್ಳಿಗಾಗೋಗ್ಬಿಡುತ್ತೆ ಈ ಎಣ್ಣೆ ಹಾಕಿಬಿಟ್ಟು ಕಲಸಿದ್ರೆ ಒಗ್ಗರಣೆ ಎಣ್ಣೆ ಹಾಕಿ ಕಲಸಿದ್ರೆ ಇವೊಂಥರ ಹಸಿಯಾಗಿರುತ್ತೆ ಎರಡನೇದು ಒಗ್ಗರಣೆ ಹಾಕಿ ಹಿಟ್ಟನ್ನು ಕಲಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಎಣ್ಣೆ ಹಾಕಿದ ಮೇಲೆ ಹಿಟ್ಟು ಇನ್ನೂ ಹಸಿಯಾಗಿದೆ ಈಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಯಾವ ನೀರು ಕುದಿದಿರೋ ಅಂಥ ನೀರು ರಾಗಿ ಹಿಟ್ಟಿಗೆ ಮಾತ್ರ ಆದಷ್ಟು ಕುದಿತಿರೋ ಅಂಥ ನೀರನ್ನ ಹಾಕಿದರೆ ಚೆನ್ನಾಗಿ ಅಂಟು ಬರುತ್ತೆ ಆವಾಗ ನಮಗೆ ರೊಟ್ಟಿನ ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಅಕ್ಕಿ ಹಿಟ್ಟಿಗೆ ನಾವು ತಣ್ಣೀರಾದರೂ ಹಾಕ್ಬಿಟ್ಟು ಕಲಿಸ್ಬೋದು ಯಾಕೆಂದರೆ ಅದರಲ್ಲಿ ಸ್ವಲ್ಪ ಅಂಟಿದ್ದೇ ಇರುತ್ತೆ ಆದರೆ ರಾಗಿ ಹಿಟ್ಟಿನಲ್ಲಿ ಅಷ್ಟು ಅಂಟಿರಲ್ಲ ರೊಟ್ಟಿನ ತೆಳ್ಳಗೆ ತಟ್ಟಬೇಕು ಅಂತಂದರೆ ಸ್ವಲ್ಪ ಕುದಿತಿರ ಅಂತ ನೀರನ್ನ ಹಾಕಿದರೆ ಮಾತ್ರ ಅದರಲ್ಲಿ ಅಂಟು ಬರುತ್ತೆ ಜಿಗಟು ಬರುತ್ತೆ ಆಗ ರೊಟ್ಟಿನ ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಒಂದರಿಂದ ಎರಡು ಸ್ಪೂನಷ್ಟು ನೀರನ್ನು ಬಿಸಿ ನೀರನ್ನು ಹಾಕಿ ಇದನ್ನು ಕಳಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿದರೆ ಐದು ರೀತಿಯ ಸೊಪ್ಪು ಈರುಳ್ಳಿ ಜೀರಿಗೆ ಒಗ್ಗರಣೆ ಹಾಗೆಯೇ ಸ್ವಲ್ಪ ರಾಗಿ ಹಿಟ್ಟಿದೆ ಈಗ ಮತ್ತೆ ನಾನು ಒಂದು ಸ್ಪೂನಷ್ಟು ಬಿಸಿ ನೀರನ್ನ ಹಾಕಿ ಈ ಹಿಟ್ಟನ್ನು ತೀರಾ ಗಟ್ಟಿಗೂ ಕಲಿಸ್ಬಾರ್ದು ತೀರಾ ತೆಳ್ಳಗೂ ಕಲಿಸ್ಬಾರ್ದು ರಾಗಿ ರೊಟ್ಟಿನ ಹದವಾಗಿ ತಟ್ಟೋದಕ್ಕೆ ಸಹಾಯ ಆಗ ಹಾಗೆ ಈ ರೀತಿ ಸಾಫ್ಟಾಗಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸರಿಯಾಗಿರುತ್ತೆ ಈಗ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ಬೇಕು ಅಂದರೆ ನೀವು ತರಕಾರಿನೂ ಹಾಕಬಹುದು ಕ್ಯಾರೆಟ್ ಹಾಕಬಹುದು ಮೂಲಂಗಿ ಹಾಕ್ಬೋದು ಆದರೆ ನಾನಿವತ್ತು ಬರೀ ಸೊಪ್ಪನ್ನು ಹಾಕಿ ಈ ರಾಗಿ ಹಿಟ್ಟನ್ನು ರೆಡಿ ಮಾಡಿದ್ದೀನಿ ರಾಗಿ ರೊಟ್ಟಿನ ಇವತ್ತು ತಟ್ಟೋದಕ್ಕೆ ನಾನಿಲ್ಲಿ ಆಡಿ ಎಕೋ ಬೇಕ್ನ ತಗೊಳ್ತಾ ಇದ್ದೀನಿ ತುಂಬನೇ ಸುಲಭವಾಗಿ ತಟ್ಟಬಹುದು ತೆಳ್ಳಿಗೆ ತಟ್ಟಬಹುದು ಈ ಎಕೋ ಬೇಕ್ ಮೇಲೆ ತೆಳ್ಳಿಗೆ ರಾಗಿ ರೊಟ್ಟಿನ ತಟ್ಟಿಬಿಟ್ಟು ನಾವು ಡೈರೆಕ್ಟಾಗಿ ತವಾ ಮೇಲೆ ಹಾಕ್ಬಿಡ್ಬೋದು ತುಂಬ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ ಈಗ ಆಡಿ ಎಕ್ಕೋಬೇಕ ಮೇಲೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಸರ್ಕೊಂಡು ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಗುಂಡಾಗಿ ತಟ್ಕೊಂಡು ಹೋಗೋದಷ್ಟೆ ರೊಟ್ಟಿ ಯಾವ ಸೈಜಿಗೆ ಬೇಕೋ ಆ ಸೈಜ್ನಲ್ಲಿ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿಕೊಂಡು ಎಕ್ಕೋಬೇಕ ಮೇಲೆ ಈ ರೀತಿ ತೆಳ್ಳಗೆ ತಟ್ಕೊಂಡು ಹೋಗ್ಬೋದು ಡೈರೆಕ್ಟಾಗಿ ನಾವು ಎಕೋ ಬೇಕನ್ನು ತವಾ ಮೇಲೆ ಹಾಕಿ ಆಮೇಲೆ ತೆಗಿಯೋದ್ರಿಂದ ಎಷ್ಟು ತೆಳ್ಳಗೆ ರಾಗಿ ರೊಟ್ಟಿ ತೊಟ್ಟಿದ್ರೂ ಪ್ರಾಬ್ಲಮ್ ಏನಿಲ್ಲ ಸುಲಭವಾಗಿ ಆ ಎಕೋ ಬೇಕು ಬಂದ್ಬಿಡುತ್ತೆ ಈಗ ನೋಡಿ ಗುಂಡಾಗಿ ತೆಳ್ಳಿಗೆ ರಾಗಿ ರೊಟ್ಟಿ ರೆಡಿಯಾಗಿದೆ ತಟ್ಟಿ ರೆಡಿಯಾಗಿದೆ ಇದನ್ನ ಬೇಯಿಸ್ಕೊಳ್ತಷ್ಟೆ ಇಲ್ಲಿ ತವಾ ಚೆನ್ನಾಗಿ ಬಿಸಿಯಾಗಿದೆ ಫ್ಲೇಮನ್ನು ಹೈನಲ್ಲೇ ಇಟ್ಕೊಂಡು ಈ ಎಕೋ ಬೇಕನ್ನು ಈ ರೀತಿ ಉಲ್ಟಾ ಹಾಕ್ತಾಯಿದ್ದೀನಿ ಈಗ ಕೆಲವೇ ಕೆಲವು ಸೆಕೆಂಡ್ಗಳಾದಮೇಲೆ ಈ ಎಕೋ ಬೇಕು ಸುಲಭವಾಗಿ ಹೊರಗಡೆ ಬಂದ್ಬಿಡುತ್ತೆ ರೊಟ್ಟಿನೂ ಹೋಗಲ್ಲ ಆ ಎಕೋ ಬೇಕನ್ನು ನಾವು ಮತ್ತೆ ರೊಟ್ಟಿ ತಟ್ಟೋದಕ್ಕೆ ಉಪಯೋಗಿಸ್ಕೋಬೋದು ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಇದನ್ನ ಮುಚ್ಚಿ ಬೇಯಿಸಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಬೇಯಿಸಿದರೆ ಸಾಕಷ್ಟೇ ತೆಳ್ಳಿಗೆ ರೊಟ್ಟಿ ತಟ್ಟಿದ್ರಿಂದ ಬೇಗ ಬಂದುಬಿಡುತ್ತೆ ಅಕಸ್ಮಾತ್ ನೀವು ದಪ್ಪಕ್ಕೆ ತಟ್ಟಿದರೆ ಸ್ವಲ್ಪ ಟೈಮ್ ಆಗುತ್ತೆ ಸ ಥಿಕ್ನೆಸ್ ಮೇಲೆ ನೋಡಿಕೊಂಡು ನೀವು ಈ ರೊಟ್ಟಿನ ಬೇಯಿಸಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿದ ಮೇಲೆ ಈ ರೀತಿ ಮತ್ತೆ ನಾವು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡು ಬೇಯಿಸಬೇಕಾಗತ್ತೆ ಸೊಪ್ಪು ಹಾಕಿರೋದ್ರಿಂದ ಈ ರೊಟ್ಟಿ ಸಾಫ್ಟ್ ಸಾಫ್ಟಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಎರಡು ಸೈಡು ಸಹ ಈ ರೀತಿ ಕಲ್ಲರ್ ಚೇಂಜ್ ಆಗೋವರೆಗ ಬೇಯಿಸ್ಕೋಬೇಕು ಬೇಕು ಅಂದರೆ ಈ ರೀತಿ ಸ್ವಲ್ಪ ತುಪ್ಪನ ಹಾಕಿ ಬೇಯಿಸ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗಿರುತ್ತೆ ಏನು ಅಂದರೆ ತುಪ್ಪ ಹಾಕಿದರೆ ಈ ರೀತಿ ಹೊಗೆ ಜಾಸ್ತಿ ಬರುತ್ತೆ ಎಣ್ಣೆ ಹಾಕಿದರೆ ಹೊಗೆ ಬರೋಲ್ಲ ಹಾಗಾಗಿ ನೋಡಿಕೊಂಡು ನಿಮಗೆ ಯಾವುದು ಅನುಕೂಲಕರನೋ ಅದನ್ನು ಉಪಯೋಗಿಸಿ ನಾನಿವತ್ತು ತುಪ್ಪ ಹಾಕಿರೋದ್ರಿಂದ ಈ ರೀತಿ ಹೊಗೆ ಬರ್ತಾ ಇದೆ ಹದವಾಗಿ ನಾವು ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಎಷ್ಟು ಸೊಪ್ಪನ್ನಾದರೂ ಹಾಕಬಹುದು ಇದ್ರ ಜೊತೆ ತರಕಾರಿನೂ ಸಹ ಸೇಸ್ಕೋಬೋದು ಇನ್ನೂ ರುಚಿ ಹೆಚ್ಚಾಗತ್ತೆ ನೋಡಿದ್ರ ಎಷ್ಟು ಸುಲಭವಾಗಿ ಆರೋಗ್ಯಕರವಾದಂಥ ರಾಗಿ ರೊಟ್ಟಿನ ಜಾಸ್ತಿ ಸೊಪ್ಪನ್ನು ಹಾಕಿ ತೆಳ್ಳಗೆ ತಟ್ಬೋದು ಅಂತ ನಾವು ತೊಗೊಂಡಿರೋಂಥ ಹಿಟ್ಟಿನಲ್ಲಿ ಐದರಿಂದ ಆರು ರೊಟ್ಟಿ ರೆಡಿಯಾಗುತ್ತೆ ಇವತ್ತು ರಾಗಿ ರೊಟ್ಟಿ ಜೊತೆ ಒಂದು ರುಚಿಕರವಾದಂತಹ ಖಾರಖಾರವಾಗಿರುವಂತಹ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೀನಿ ಒಳ್ಳೆ ಕಾಂಬಿನೇಷನು ರಾಗಿ ರೊಟ್ಟಿ ಜೊತೆ ಹಸಿ ಮೆಣಸಿನ್ಕಾಯಿ ಖಾರ ಇದಕ್ಕೇನಿಲ್ಲ ಹಸಿಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಉಪ್ಪು ಸ್ವಲ್ಪ ಜೀರಿಗೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಹಾಕಿ ಹಸಿಯಾಗಿ ರುಬ್ಬಿರೋದು ಅದರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಆರ್ಖಾರವಾಗಿರುತ್ತಲ್ವ ಸ್ವಲ್ಪ ಕಮ್ಮಿ ಮಾಡೋದಕ್ಕೋಸ್ಕರ ತುಪ್ಪ ಸೇರಿಸ್ತಾ ಇದ್ದೀನಿ ಜೊತೆಗೆ ರಾಗಿ ರೊಟ್ಟಿಗೆ ಇನ್ನೊಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಹುಚ್ಚಳ್ಳಿ ಚಟ್ನಿ ಪುಡಿ ಅದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಮೊಸರು ಈ ಮೂರಿದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ರಾಗಿ ರೊಟ್ಟಿ ಜೊತೆ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಗೆಯೇ ಗುರೆಳ್ಳು ಹುಚ್ಚೆಳ್ಳು ಚಟ್ನಿ ಪುಡಿ ಇದ್ದರೆ ಅದ್ಭುತವಾಗಿರುತ್ತೆ ಇದನ್ನು ಖಂಡಿತವಾಗ್ಲೂ ಮಾಡಿ ಬಾಯಿ ರುಚಿ ಜೊತೆ ಆರೋಗ್ಯಕರನೂ ಹೌದು ಸಾಮಾನ್ಯವಾಗಿ ರಾಗಿ ರೊಟ್ಟಿ ಮಾಡಬೇಕಾದ್ರೆ ಕಿತ್ತೋಗುತ್ತೆ ತರಕಾರಿ ಹಾಕಿದರೆ ಸೊಪ್ಪು ಹಾಕಿದರೆ ತಟ್ಟಕ್ಕಾಗಲ್ಲ ಅಂತ ಕಂಪ್ಲೇಂಟ್ಸ್ಗಳಿರ್ತವೆ ಈ ಟೆಕ್ನಿಕ ಯೂಸ್ ಮಾಡಿ ನೀವು ಮಾಡಿ ಖಂಡಿತವಾಗ್ಲೂ ಕಿತ್ತೋಗಲ್ಲ ಹಾಗೆಯೇ ಎಷ್ಟು ತೆಳ್ಳಗೆ ಬೇಕಾದರೂ ರಾಗಿ ರೊಟ್ಟಿನ ತಟ್ಟಬಹುದು ನಿಮಗೆಲ್ಲ ಈ ರಾಗಿ ರೊಟ್ಟಿ ರೆಸಿಪಿ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಬೈ ಬೈ ಸಿ ಯು